ಇವತ್ತೇನು ಚಿತ್ರರಂಗ ಇಷ್ಟೊಂದು ಮುಂದುವರೆದಿದೆ ಅಷ್ಟು ಮುಂದುವರೆದಿರಲಿಲ್ಲ ಆಗ ಅಂತ ಒಂದು ಸ್ಥಿತಿಯಲ್ಲಿ ಬಹಳಷ್ಟು ಹೆಸರು ಮಾಡಿದಂತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ ಅವರು ಒಬ್ಬ ಕಲಾವಿದನಿಂದ ಹೇಗೆ ಕೆಲಸ ತೆಗೆಯಬೇಕು ಅಂತ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅವನು ಎಂಥ ಒಂದು ಕಲ್ಲು ಬಂಡೆ ಆದರೂ ಆ ಬಂಡೆಯಿಂದ ಕೆಲಸ ತೆಗೆಯುವ ವಿಷಯ ಅವರೊಬ್ಬರಿಗೆ ಗೊತ್ತಿದ್ದು ಪುಟ್ಟಣ್ಣ ಅವ್ರ ಚಿತ್ರದಲ್ಲಿ ಒಂದು ಸೀನ್ನ ಒಂದು ಸೀನ್ ಪ್ಲೇಸ್ಮೆಂಟ್ ಮಾಡಿದ್ರು ಅಂತಂದರೆ ಆ ಒಂದು ಡೈಲಾಗ್ ಕೊಟ್ಟಾಗ ಆ ಡೈಲಾಗ್ನ ಹೇಗೆ ಹೇಳಬೇಕು ಹೇಗೆ ಅಭಿನಯಿಸಬೇಕು ಅದು ಕೌಂಟ್ರಾಗಿ ಅಕ್ಕಪಕ್ಕದವ್ರು ಹೇಗೆ ಆ್ಯಕ್ಟ್ ಮಾಡಬೇಕು ಎಲ್ಲನೂ ಪ್ರತಿಯೊಂದು ವಿಷಯನೂ ಡಿಟೇಲಾಗಿ ಹೇಳ್ಕೊಡ್ತಾಯಿದ್ರು ಅಷ್ಟು ಹೇಳಿಕೊಟ್ಟರೂ ನಾವು ಅವರ ನಟನಲ್ಲಿ ಅಭಿನಯಿಸಲಿಲ್ಲ ಅಂತಂದಾಗ ಅವರು ನಿಜವಾಗ್ಲೂ ಪೇಷನ್ಸ್ ಕಳ್ಕೊಂಬಿಡೋರು ಕೋಪ ಬರೋದು ಬೇಕಾದಷ್ಟು ಸಂದರ್ಭದಲ್ಲಿ ಏಟುಗಳು ಬೀಳೋದು ಡಿಸ್ಟ್ರಿಬ್ಯೂಟರ್ಗಳಾಗಲಿ ಎಕ್ಸಿಬಿಟರ್ಗಳಾಗಲಿ ಒಬ್ಬ ನಿರ್ದೇಶಕನ ಮಾತು ಕೇಳೋದು ಭಾಳ ಅಪರೂಪ ಆ ಥರದ್ರಲ್ಲಿ ನಿರ್ದೇಶಕನಾದಂಥ ಪುಟ್ಟಣ್ಣನವರು ಎಕ್ಸಿಬಿಟರ್ಗಳನ್ನ ಮತ್ತು ನಿರ್ಮಾಪಕರುಗಳನ್ನ ಮತ್ತು ಈ ಥಿಯೇಟರ್ನವರ ಡಿಸ್ಟ್ರಿಬ್ಯೂಟರ್ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಅಂದರೆ ಒಂಥರ ಪುಟ್ಟಣ್ಣವ್ರ ಹೆಸರು ಕೇಳಿದ್ರೆ ಅವ್ರ ಒಂಥರ ಥ್ರಿಲ್ಲಾಗೋರು ಮತ್ತು ಒಂದು ಭಯ ಇತ್ತು ಎಲ್ರಿಗೂ ಪುಟ್ಟಣ್ಣವರು ಎಷ್ಟೇ ಗ್ರೇಟೆಸ್ಟ್ ಡೈರೆಕ್ಟರ್ ಆಗಿದ್ರು ಎಲ್ಲೋ ಒಂದು ಕಡೆ ನನಗೆ ನನ್ನ ಮನಸ್ಸಿನಲ್ಲಿ ಒಂದು ಅವ್ರ ಬಗ್ಗೆ ಅವರಿಗೆಲ್ಲ ಒಂದು ಸರಿಯಾದ ಒಂದು ಸಮರ್ಪಕವಾದ ಒಂದು ಗೌರವ ಒಂದು ಮರ್ಯಾದೆ ಸಿಗಲಿಲ್ವೇನೋ ಈ ಕನ್ನಡ ಚಲನಚಿತ್ರರಂಗದಲ್ಲಿ ಅಂತ ಅನ್ನಿಸ್ತಾ ಇದೆ ಎಲ್ಲ ಒಂದು ಕಡೆ ನನಗೆ ಅನಿಸೋದು ನಾವುಗಳು ಕೂಡ ಅವರಿಂದ ಬೆಳೆದು ಬಂದಂಥ ನಟರಾಗಿ ನಾವುಗಳು ಕೂಡ ಭಾಳ ಅಸಹಾಯಕತೆಯಿಂದ ಏನು ಮಾಡೋಕ್ಕಾಗದೆ ಇದ್ಬಿಟ್ಟು ನನಗೆ ಅನ್ನಿಸ್ತದೆ ಇನ್ನು ಮುಂದೆ ಆದರೂ ನಾವು ಅವರಿಂದ ಅವರ ಒಂದು ಶಾಲೆಯಲ್ಲಿ ಕಲಿತು ಬಂದವರು ನಾವು ಅವ್ರಿಗೋಸ್ಕರ ಏನಾದ್ರೊಂದು ಮಾಡಬೇಕು